ಹಲೋ, ನಾನು ಭಾರತಿ. www.learnlikeachild1.blogspot.com ನಿಂದ ಇವತ್ತು ನಾವು SSLC ಪಬ್ಲಿಕ್ ಪರೀಕ್ಷೆ 2019 ತಯಾರಿ ನಿಟ್ಟಿನಲ್ಲಿ ಒಂದು ಅಂಕದ ಪ್ರಶ್ನೆಗಳು ಮತ್ತು MCQಗಳ PDF ಫಾರ್ಮ್ನಲ್ಲಿರುವಂತಹ ಮಟೀರಿಯಲನ್ನು ನಾನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ಜೊತೆಗೆ ಈ MCQಗಳನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳೋದಕ್ಕೆ ಮತ್ತು ಜೊತೆಗೆ ನೀವು FA3 ಮಾಡ್ಕೊಳ್ಳೋಕ್ಕೂ ಉಪಯೋಗ ಆಗುವಂತಹ ಒಂದು ಕ್ವಿಜನ್ನು ನಾನು ನಿಮ್ಮೊಂದಿಗೆ ಆನ್ಲೈನಲ್ಲಿ ಹೇಗೆ ಮಾಡೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಇಂಪಾರ್ಟೆಂಟ್ ವಿಡಿಯೋ, ತುಂಬ ಉಪಯುಕ್ತವಾದಂತಹ ಮಟೀರಿಯಲನ್ನು ನಾನು ಇವತ್ತು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ, ಹಾಗಾದರೆ ನೋಡೋಣ. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಕೊಡುವಂತಹ ಎರಡು ವಿಷಯಗಳ ಸಂಪನ್ಮೂಲಗಳಲ್ಲಿ ಮೊದಲೇ ಇದ್ರ ಬಗ್ಗೆ ಮೊದಲು ಚರ್ಚೆ ಮಾಡೋಣ. ನಾನು MCQಸ್ಗೋಸ್ಕರ ತಯಾರು ಮಾಡಿರುವಂತಹ ಒಂದು ಆನ್ಲೈನ್, ವೆರಿ ವೆರಿ ಇಂಪಾರ್ಟೆಂಟ್ ಆನ್ಲೈನ್ ಕ್ವಿಜ್. ಈ ಕ್ವಿಜ್ ಎಷ್ಟು ಮುಖ್ಯವಾಗಿದೆ ಅಂತ ಅಂದರೆ, ಈ ಆನ್ಲೈನ್ ಕ್ವಿಜನ್ನು ಮೂರು ರೀತಿಯಿಂದ ಶಿಕ್ಷಕರು ಉಪಯೋಗಿಸ್ಕೋಬೋದು, ಮಕ್ಕಳು ಕೂಡ ಉಪಯೋಗಿಸ್ಕೋಬೋದು. ಮೊದಲೇದು, ತಾವು ಓದಿದಂತಹ ವಿಷಯ, ತಿಳ್ಕೊಂಡಂಥ ವಿಷಯ ಎಷ್ಟರ ಮಟ್ಟಿಗೆ ತಮಗೆ ಅರ್ಥವಾಗಿದೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಈ ಕ್ವಿಜನ್ನು ಅಟೆಂಡ್ ಮಾಡಬೇಕು. ಎರಡನೇದು, ಈ ಕ್ವಿಜನ್ನು ಅಟೆಂಡ್ ಮಾಡೋದ್ರಿಂದ ನಿಮಗೆ ಒಂದು ದಾಖಲೆ ಸಿಗುತ್ತೆ. ಈ ಕ್ವಿಜನ್ನು ಅಟೆಂಡ್ ಮಾಡಿ ಸಬ್ಮಿಟ್ ಮಾಡಿ ಆದಮೇಲೆ ನಿಮಗೆ ಒಂದು ಫಾರ್ಮ್ ಸಿಗುತ್ತೆ, ಸ್ಕ್ರೀನ್ಶಾಟ್ ತೊಗೋಬೇಕು. ಯಾಕೆ ಅಂದರೆ ಈ ಫಾರ್ಮ್ನಲ್ಲಿ ನಾನು ಮೇಲ್ IDಯನ್ನು ನಿಮ್ಮಿಂದ ತಗೊಳ್ಳೋದಿಲ್ಲ, ಆದ್ದರಿಂದ ನಾನು ನಿಮಗೆ ರಿಸಲ್ಟ್ ಶೀಟಿನ ಮೇಲನ್ನು ರಿಟರ್ನ್ ಕಳ್ಸೋಕ್ಕಾಗೋದಿಲ್ಲ. ಕಾರಣ ಇಷ್ಟೇ, ಪ್ರತಿಯೊಂದು ವಿದ್ಯಾರ್ಥಿ ಹತ್ರ ಮೇಲ್ IDಇರೋದಿಲ್ಲ. ಸೊ ಪ್ರತಿಯೊಬ್ಬರು ಕೂಡ ಒಂದು ಕ್ವಿಜನ್ನು ಅಟೆಂಡ್ ಮಾಡಿ ಅದರ ಫಲಿತಾಂಶವನ್ನು ಅವರು FA3 ಆಗಿರ್ಬೋದು ಅಥವಾ ಒಂದು ಪ್ರಿಪ್ರೇಟ್ರಿ ಎಕ್ಸಾಮ್ ಥರ ಆಗಿರ್ಬೋದು, ಅದನ್ನು ಅಟೆಂಡ್ ಮಾಡಿ ಆ ದಾಖಲೆಯನ್ನು ತಮ್ಮ ಹತ್ರ ಸ್ಕ್ರೀನ್ಶಾಟ್ ತೊಗೊಂಡು ಅವ್ರಿಗೆ ಎಷ್ಟು ಅಂಕಗಳು ಬಂದಿದ್ದಾವೆ ಅನ್ನೋದನ್ನು ತೆಗೆದು ಇಟ್ಕೋಬೋದು. ಇನ್ನು ಮೂರನೆಯದಾಗಿ, ಇದು ಸ್ವಲ್ಪ ಶಿಕ್ಷಕರಿಗೆ ತುಂಬ ಉಪಯುಕ್ತವಾಗುತ್ತೆ. ಯಾಕೆ ಅಂದರೆ ನಾವು ಟೆಕ್ನಾಲಜಿಯನ್ನು ಉಪಯೋಗಿಸ್ತಾ ಇದ್ದೀವಿ, ಜೊತೆಗೆ ಮಕ್ಕಳಿಗೆ ಆನ್ಲೈನ್ ಕ್ವಿಜನ್ನು ಕೊಟ್ಟಿದ್ದೀವಿ ಅಂತ ಹೇಳ್ಕೊಳ್ಳೋದಕ್ಕೂ ಆಗುತ್ತೆ. ಜೊತೆಗೆ ಇದರಲ್ಲಿ ಮಹತ್ವವಾದಂತಹ ದಾಖಲೆಗಳು ಕೂಡ ನಮ್ಮ ಹತ್ರ ಇರ್ತವೆ. ಯಾಕೆ ಅಂದರೆ ಈ ಕ್ವಿಜನ್ನು ನಾವು ಕಂಪ್ಲೀಟಾಗಿ ಅಟೆಂಡ್ ಮಾಡಿ ಆದಮೇಲೆ ನಮಗೆ ಒಂದು ರಿಸಲ್ಟ್ ಶೀಟ್ ಸಿಗುತ್ತೆ. ನಾವು ಅದರದ್ದು ಸ್ಕ್ರೀನ್ಶಾಟನ್ನು ತೊಗೊಂಡು ಜೆರಾಕ್ಸ್ ಮಾಡಿ ಇಟ್ಕೊಂಡ್ವಿ ಅಂದರೆ ಪ್ರತಿ ಮಗುವಿನ ಅಂಕಗಳು ಅದರಲ್ಲಿ ಇರ್ತವೆ. ಸೊ ಒಂದು ಕಡೆ ಕ್ವಿಜ್ ಮಾಡ್ದಂಗೂ ಆಯಿತು, ಒಂದು ಕಡೆ ಟೆಕ್ನಾಲಜಿಯನ್ನು ಉಪಯೋಗಿಸ್ದಂಗೂ ಆಯಿತು, ಇನ್ನೊಂದು ಕಡೆ ಮಗು ಓದಿದಾನೋ ಇಲ್ವೋ ಅಂತ ಪರೀಕ್ಷೆ ಮಾಡೋದಕ್ಕೆ ಅವನಿಗೆ ಅತ್ಯಂತ ಪಾರದರ್ಶಕ ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟಂಗಾಗುತ್ತೆ. ಯಾಕೆ ಅಂತೀರಾ, ಪ್ರತಿಯೊಂದು ಸಲನೂ ಕೂಡ ಮಗು ಅದನ್ನು ಅಟೆಂಡ್ ಮಾಡಿದಾಗ ಅದು ಆನ್ಲೈನಲ್ಲಿರ್ತದೆ, ಅವನ ಮೊಬೈಲಲ್ಲಿರ್ತದೆ, ಜೊತೆಗೆ ಇದು ಪಕ್ಕದ ಮಗುವಿನಿಂದ ನೋಡಿ ಅವನು ಏನು ಮಾಡ್ತಾನೆ ಅದನ್ನು ನೋಡ್ಕೊಂಡು ಬರೆಯುವಷ್ಟು ಇರೋದಿಲ್ಲ, ಮಗು ಸ್ವಂತನೇ ಪ್ರಯತ್ನ ಮಾಡಬೇಕಾಗುತ್ತೆ. ಒಂದೇ ಸಲಿಗೆ 10-15 ಮಕ್ಕಳು ಕೈನಲ್ಲಿ ಮೊಬೈಲ್ ಇಟ್ಕೊಂಡು ಈ ಕ್ವಿಜನ್ನು ಅಟೆಂಡ್ ಮಾಡಿ ತಮ್ಮ ರಿಸಲ್ಟನ್ನು ತೊಗೋಬೋದು. ಜೊತೆಗೆ ಮಕ್ಕಳಿಗೆ ಮನೆಯಲ್ಲೂ ಕೂಡ ನೀವು ಮಾಡ್ಕೊಂಬನ್ರಿ ಈ ಕ್ವಿಜನ್ನು ಅಂತ ಹೇಳ್ಬೋದು. ಜಸ್ಟ್ ಅವರಿಗೆ ಲಿಂಕ್ ಕೊಟ್ಬಿಟ್ರೆ ಸಾಕು, ಅವರೇ ಮಾಡ್ಕೊಳ್ತಾರೆ. ಈ ಲಿಂಕನ್ನು ನೀವು ನಿಮ್ಮ ವಿದ್ಯಾರ್ಥಿಗಳೊಂದಿಗೆ ವ್ಯಾಟ್ಸಪ್ಪಲ್ಲಿ ಕೂಡ ಶೇರ್ ಮಾಡ್ಬೋದು, ಅಷ್ಟು ಸುಲಭವಾಗಿದೆ. ಸೊ ಈ MCQ ನಾನು ಆನ್ಲೈನ್ ಕ್ವಿಜ್ನ ರೂಪದಲ್ಲಿ ಮಾಡೋದಕ್ಕೆ ಆಯ್ಕೆ ಮಾಡಿಕೊಂಡಿರುವಂತಹ ಪಾಠಗಳು ಟ್ರಯಾಂಗಲ್ಸ್ ಅಥವಾ ತ್ರಿಭುಜಗಳು. ನೆಕ್ಸ್ಟ್, ಏರಿಯಾ ರಿಲೇಟೆಡ್ ಟು ಸರ್ಕಲ್ಸ್, ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು. ನೆಕ್ಸ್ಟ್, ಕೋಆರ್ಡಿನೇಟ್ ಜಾಮೆಟ್ರಿ ಅಂದರೆ ನಿರ್ದೇಶಾಂಕ ರೇಖಾಗಣಿತ. ಅದ್ರ ನೆಕ್ಸ್ಟ್ ಬರೋದು ಪೊಲಿನೋಮಿಯಲ್ಸ್ ಅಥವಾ ಬಹುಪದೋಕ್ತಿಗಳು, ವರ್ಗ ಸಮೀಕರಣಗಳು ಅಥವಾ ಕ್ವಾಡ್ರ್ಯಾಟಿಕ್ ಈಕ್ವೇಷನ್ಸ್, ಪ್ರೊಬ್ಯಾಬಿಲಿಟಿ ಅಥವಾ ಸಂಭವನೀಯತೆ, ಸರ್ಫೇಸ್ ಏರಿಯಾ ಆ್ಯಂಡ್ ವ್ಯಾಲ್ಯೂಮ್ ಅಂದರೆ ವಿಸ್ತೀರ್ಣಗಳು ಮತ್ತು ಘನಫಲಗಳು. ಸ್ನೇಹಿತರೆ, ನಾನು MCQ ಕ್ವಿಜನ್ನು ತಯಾರು ಮಾಡೋದಕ್ಕೆ
ಏಳು ಪಾಠಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಈಗ ನಿಮಗೆ ಅನ್ನಿಸ್ತಾ ಇರ್ಬೋದು ಯಾಕೆ ಏಳೇ ಪಾಠಗಳನ್ನು ನೀವು ಆಯ್ಕೆ ಮಾಡಿಕೊಂಡ್ರಿ ಅಂತ. ಇದ್ರ ಹಿಂದೆ ಒಂದು ದೊಡ್ಡ ಚಿಂತನೆ ಇದೆ, ತುಂಬ ಚರ್ಚೆಗಳಾಗಿದೆ. ಈ ಚರ್ಚೆಯನ್ನು ನಾವು ಮೊದಲೇದು ಬ್ಲೂ ಪ್ರಿಂಟ್ ತಯಾರು ಮಾಡೋ ಟೈಮಿಗೆ ಚರ್ಚೆಯನ್ನು ತುಂಬ ಡೀಪಾಗಿ ಮಾಡಿದ್ದೀವಿ. ಜೊತೆಗೆ ಪ್ರತಿಯೊಂದು ಕಾನ್ಸೆಪ್ಟನ್ನು ನಾವು ಅಂದರೆ ಪರಿಕಲ್ಪನೆ ಪುಸ್ತಕದಲ್ಲಿರುವಂಥ ಪ್ರತಿಯೊಂದು ಪರಿಕಲ್ಪನೆಯನ್ನು ನಾವು ಆಬ್ಜೆಕ್ಟಿವ್ಸ್ ವೈಸ್ ಒಡಿಬೇಕಾದಾಗಲೂ ಕೂಡ ಚರ್ಚೆ ಮಾಡಿದ್ದೀವಿ. ಯಾವ ಪಾಠದಲ್ಲಿ ಎಷ್ಟು ಅಂಕದ ಪ್ರಶ್ನೆ ಬರ್ತವೆ, ಯಾವ ಪಾಠದಲ್ಲಿ ಎಮ್ ಸಿ ಕ್ಯೂಸ್ ಬರುವಂಥ ಚಾನ್ಸಸ್ ಇದೆ, ಯಾವ ಪಾಠದಲ್ಲಿ ಅಥವಾ ಯಾವ ಘಟಕದಲ್ಲಿ ಒಂದು ಅಂಕದ ಪ್ರಶ್ನೆಗಳು ಬರ್ಬೋದು, ಈ ಎಲ್ಲ ಚಿಂತನೆಯನ್ನು ಮಾಡಿ ಒಂದು ಲಾಜಿಕಲ್ ಡಿಸಿಷನ್ ತಗೊಂಡು ಆದಮೇಲೆ ನಾನು ಈ ಏಳು ಪಾಠಗಳನ್ನು ಎಮ್ ಸಿ ಕ್ಯೂಸ್ಗೆ ಆಯ್ಕೆ ಮಾಡ್ಕೊಂಡಿದ್ದೀನಿ. ಸೊ ಏನು ಇಲ್ಲ ಅಂದರೆ ಈ ಪಾಠದಲ್ಲಿರುವಂಥ ಪ್ರಶ್ನೆಗಳು ನಿಮಗೆ ರಿವಿಷನ್ ಪ್ರಶ್ನೆ ಅಂತೂ ಖಂಡಿತ ಆಗ್ತವೆ. ಜೊತೆಗೆ ಈ ನಾನು ಮಾಡಿರುವಂತಹ ಈ ಕೆಲಸ ಅಥವಾ ಈ ಎಮ್ ಸಿ ಕ್ಯೂ ಎಷ್ಟರ ಮಟ್ಟಿಗೆ ಬೋರ್ಡ್ ಎಕ್ಸಾಮ್ಗೆ ಹತ್ತಿರ ಇದೆ ಅಂತ ಹೇಳಿದ್ರೆ ಒಂದು ಕಂಡೀಷನನ್ನು ನಾನು ಹೇಳ್ಬೋದು. ಈ ಪ್ರಶ್ನೆ ಪತ್ರಿಕೆಯಲ್ಲಿ ಇರುವಂತಹ ಎಲ್ಲ ಪ್ರಶ್ನೆಗಳು ಬೋರ್ಡ್ ಕ್ವಶನ್ ಪೇಪರಲ್ಲಿ ಇರದೇ ಇರಬಹುದು, ಆದರೆ ಬೋರ್ಡ್ ಕ್ವಶನ್ ಪೇಪರಲ್ಲಿ ನಾನು ಮಾಡಿರುವಂತಹ ಮಟೀರಿಯಲ್ ಬಿಟ್ಟು ಪ್ರಶ್ನೆಗಳು ಇರೋದಿಲ್ಲ. ಸೊ ಈ ಒಗಟಿನ ಸೆಂಟೆನ್ಸ್ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈಗ ನಾವೇನು ಮಾಡೋಣ, ನೇರವಾಗಿ ಕ್ವಿಜ್ ಹೇಗಿದೆ ಮತ್ತು ನಾವು ಕ್ವಿಜ್ಜನ್ನು ಹೇಗೆ ಅಟೆಂಡ್ ಮಾಡಬೇಕು ಅನ್ನೋದನ್ನು ನೋಡೋಣ. ಸ್ನೇಹಿತರೆ, ಈಗ ಆನ್ಲೈನ್ ಕ್ವಿಜ್ಜನ್ನು ಹೇಗೆ ಉಪಯೋಗಿಸ್ಕೊಳ್ಳೋದು ಮತ್ತು ಹೇಗೆ ಅದನ್ನು ನಾವು ಪಡ್ಕೊಳ್ಳೋದು ಅನ್ನೋದನ್ನು ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಫಸ್ಟು ನೀವು ಆನ್ಲೈನ್ ಕ್ವಿಜಿಗೆ ಹೋಗಬೇಕು ಅಂತ ಹೇಳಿದ್ರೆ www.learnlikeachild1.blogspot.com ಇದನ್ನು ನೀವು ಗೂಗಲ್ ಸರ್ಚಲ್ಲಿ ಟೈಪ್ ಮಾಡಬೇಕು. ಟೈಪ್ ಮಾಡಿದ್ಮೇಲೆ ಒಂದು ಯೂಸರ್ ಇಂಟರ್ಫೇಸ್ ಸಿಗುತ್ತೆ. ಆ ಯೂಸರ್ ಇಂಟರ್ಫೇಸನ್ನು ನಾನು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ. ಈ ರೀತಿಯಾದಂಥ ಒಂದು ನಿಮಗೆ ಯೂಸರ್ ಇಂಟರ್ಫೇಸ್ ಸಿಗುತ್ತೆ. ಇಲ್ಲಿ ನೀವು ಆನ್ಲೈನ್ ಕ್ವಿಜನ್ನು ತಗೋಬೋದು. ಇದು ಸುಮ್ಮನೆ ಕ್ವಿಜ್ ಮೇಲೆ ಈ ರೀತಿಯಾದಂತಹ ಒಂದು ಇಮೇಜ್ ಇದೆ ಅಂತ ತೋರಿಸೋದಕ್ಕೆ ಹಾಕಿರುವಂಥದ್ದು. ಇದ್ರ ಮೇಲೆ ಟೈಪ್ ಮಾಡಿ ಪ್ರಯೋಜನ ಇಲ್ಲ ಮಾಡಬೇಡಿ. ಇದ್ರ ಕೆಳಗಡೆ ಒಂದು ಸರ್ಕಲ್ ಇದೆ ಎಂದಿನಂತೆ, ಈ ಸರ್ಕಲ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಈ ಸರ್ಕಲ್ ಮೇಲೆ ಕ್ಲಿಕ್ ಮಾಡೋದಕ್ಕೋಸ್ಕರ ಆನ್ಲೈನ್ ಕ್ವಿಜ್ ಕನ್ನಡದಲ್ಲಿ ಅಂತ ಇದೆ. ಕನ್ನಡದಲ್ಲಿ ಬೇಕು ಅಂತ ಹೇಳಿದರೆ ಫಸ್ಟ್ ಸರ್ಕಲನ್ನು ಕ್ಲಿಕ್ ಮಾಡಿ. ಆನ್ಲೈನ್ ಕ್ವಿಜ್ ಇನ್ ಇಂಗ್ಲೀಷ್ ಅಂತ ಇದೆ, ಇಂಗ್ಲೀಷಲ್ಲಿ ಬೇಕು ಅಂತ ಹೇಳಿದ್ರೆ ಎರಡನೇ ಸರ್ಕಲನ್ನು ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಾನು ನಿಮಗೆ ಒಂದನ್ನು ಕ್ಲಿಕ್ ಮಾಡಿ ತೋರಿಸ್ತೀನಿ ಸ್ಯಾಂಪಲ್. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾದಂಥ ಒಂದು ಫಾರ್ಮ್ ನಿಮ್ಮ ಮುಂದೆ ಓಪನ್ ಆಗುತ್ತೆ. ಇದರಲ್ಲಿ ಪ್ರಶ್ನೆಗಳಿರ್ತವೆ. ಈ ಪ್ರಶ್ನೆಗಳನ್ನು ನೀವು ಓದಿ ಒಂದೊಂದನ್ನೇ ಆನ್ಸರ್ ಮಾಡ್ತಾ ಹೋಗಬೇಕು. ನಾನು ಕ್ವಿಕ್ಕಾಗಿ ಮೂವ್ ಮಾಡ್ತಾ ಇದ್ದೀನಿ, ಯಾಕೆಂದರೆ ನಿಮಗೆ ಕ್ವಶನ್ ಪೇಪರ್ ಪರಿಚಯ ಆಗಬಾರ್ದು ಅಂತ. ಈ ರೀತಿ ಆನ್ಸರ್ ಮಾಡಿ ಆದಮೇಲೆ ನಿಮಗೆ ಕೊನೆಗೆ ಎಷ್ಟು ಪಾಯಿಂಟ್ಸ್ ಬಂತು ಅನ್ನೋದು ರಿಸಲ್ಟ್ ಕೂಡ ನಿಮಗೆ ಅಲ್ಲೇ ಸಿಗುತ್ತೆ ಸ್ನೇಹಿತರೆ. ಆದರೆ ಏನು ಅಂತ ಹೇಳಿದ್ರೆ, ನಾನಿಲ್ಲಿ ಎವ್ರಿ ಟೈಮ್ ಕೊಡೋ ಹಾಗೆ ಇಲ್ಲಿ ನಿಮ್ಮ ಮೇಲ್ ಐ ಡಿಯನ್ನು ಕಲೆಕ್ಟ್ ಮಾಡ್ಕೊಳ್ಳೋದಿಲ್ಲ. ನಿಮ್ಮ ಮೇಲ್ ಐ ಡಿಯನ್ನು ಎಂಟರ್ ಮಾಡಿ ಅಂತ ಇಲ್ಲಿ ಆಪ್ಷನ್ ನಾನು ಈ ಸಲ ಕೊಟ್ಟಿಲ್ಲ. ಯಾಕೆ ಅಂದರೆ ಪ್ರತಿ ಸಲ ನಾನು ಮೇಲ್ ಐ ಡಿಯನ್ನು ತಗೊಳ್ತಾ ಇದ್ದೆ. ಯಾಕೆ ಅಂದರೆ ನೀವು ಮಾಡಿರುವಂತಹ ಮಟೀರಿಯಲನ್ನು ನಿಮಗೆ ರಿಟರ್ನ್ ಕಳಿಸೋದಕ್ಕೆ, ತಯಾರು ಮಾಡಿರುವಂಥ ಮಟೀರಿಯಲನ್ನು ರಿಟರ್ನ್ ಕಳಿಸೋದಕ್ಕೆ. ಈ ಸಲ ನಾನು ಮೇಲ್ ಐ ಡಿಯನ್ನು ಯಾಕೆ ತೊಗೊಂಡಿಲ್ಲ ಅಂದರೆ, ಈ ಮಟೀರಿಯಲನ್ನು ನೀವು ಉಪಯೋಗಿಸ್ಕೊಂಡ ಮೇಲೆ ಯಾವುದೇ ಕರೆಸ್ಪಾಂಡೆನ್ಸ್ ಮಾಡೋದು ಬೇಡ ಅಂತ. ಇದ್ರ ಹಿಂದಿನ ಉದ್ದೇಶ ಇಷ್ಟೇ. ನಾನು ಮೇಲ್ ಐ ಡಿಯನ್ನು ಡಿಮ್ಯಾಂಡ್ ಮಾಡಿದೆ ಅಂದರೆ ಎಲ್ಲರ ಹತ್ರನೂ ಮೇಲ್ ಐ ಡಿ ಇರೋದಿಲ್ಲ. ಇದು ಪರೀಕ್ಷೆ ತೊಗೊಳ್ಳೋದಕ್ಕೆ ಇರೋದ್ರಿಂದ ಪ್ರತಿ ಸಲಿನೂ ಟೀಚರ್ ನಿಮಗೆ ಅವ್ರ ಮೇಲ್ ಐ ಡಿಯಿಂದನೇ ಲಾಗಿನ್ ಮಾಡಿಸ್ಬೇಕಾಗುತ್ತೆ. ಅವಾಗ ಅಷ್ಟೊಂದು ಜನಕ್ಕೆ ಮಾಡಬೇಕು ಅಂತ ಹೇಳಿದ್ರೆ ಮೇಲ್ ಐ ಡಿ ಇಲ್ಲದೆ ಇರೋದಕ್ಕೆ ಸುಮಾರು ಜನ ಮಕ್ಕಳು ಎಕ್ಸಾಮ್ ತೊಗೊಳ್ಳದೇ ಇರಬಹುದು. ಬಟ್ ಮೇಲ್ ಐ ಡಿಯನ್ನು ನಾನು ರಿಮೂವ್ ಮಾಡಿರೋದ್ರಿಂದ ಮೇಲ್ ಐ ಡಿ ಇಲ್ಲದೆ ಇರೋರು ಎಲ್ಲರೂ ಕೂಡ ಯಾರ ಹತ್ರ ಸ್ಮಾರ್ಟ್ ಫೋನ್ ಇದೆಯೋ ಅವರು ಈ ಅಡ್ರೆಸ್ಸನ್ನು ಟೈಪ್ ಮಾಡ್ತಾರೆ, ಕ್ವಿಜಿಗೆ ಹೋಗ್ತಾರೆ. ಜಸ್ಟ್ ಈ ರೀತಿ ಇರುವಂಥ ನಾಲ್ಕು ಸರ್ಕಲ್ಗಳಿರ್ತವೆ ಅಲ್ಲಿ. ಇವಾಗ ಮೊದಲೇ ಆನ್ಸರ್ ಸರಿ ಇತ್ತು ಅಂತ ಹೇಳಿದ್ರೆ ಮೊದಲೇ ಆನ್ಸರ್ ಮೇಲೆ ಕ್ಲಿಕ್ ಮಾಡ್ತಾರೆ. ಈ ರೀತಿ ಮಾಡಿ ಕೊನೆಗೆ ಒಂದು ಬಟನ್ ಇರುತ್ತೆ, ಆ ಬಟನ್ ಮೇಲೆ ಸಬ್ಮಿಟ್ ಅಂತ ಇರುತ್ತೆ. ಸೊ ಈ ಸಬ್ಮಿಟ್ ಬಟನ್ ಒತ್ತುಬಿಟ್ರೆ ಸಾಕು, ಅವರಿಗೆ ಸ್ಕ್ರೀನ್ ಮೇಲೆ ರಿಸಲ್ಟ್ ಬರುತ್ತೆ. ಸ್ನೇಹಿತರೆ, ಇನ್ನೊಂದು ವಿಷಯ ಇಲ್ಲಿ, ಈ ರೀತಿ ಸ್ಕ್ರೀನ್ ಮೇಲೆ
ರಿಸಲ್ಟ್ ಬಂದ ಮೇಲೆ ನಾನು 33 ಮಾರ್ಕ್ಸಿಗೆ ಈ ಕ್ವಿಜ್ ಕೊಟ್ಟಿದ್ದೀನಿ, ಸೊ ನಿಮಗೆ ಒಂದು 28 ಬಂದಿದೆ ಅಂತ ಇಟ್ಕೊಳ್ಳಿ. ಇದು ನಿಮ್ಮ ಸ್ಕ್ರೀನ್ ಮೇಲೆ ತಕ್ಷಣ ಬರುತ್ತೆ, ನೀವು ಸಬ್ಮಿಟ್ ಕೊಟ್ಟ ತಕ್ಷಣ ಇದೇ ನಿಮ್ಮ ರಿಸಲ್ಟು. ಈ ರಿಸಲ್ಟಿನ ಒಂದು ಸ್ಕ್ರೀನ್ ಶಾಟನ್ನು ತೊಗೋಬೇಕಾಗುತ್ತೆ ನೀವು, ಯಾಕೆಂದರೆ ಇದರಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ನಾನು ಆಪ್ಷನ್ ಕೊಟ್ಟಿಲ್ಲ. ಈ ಸ್ಕ್ರೀನ್ ಶಾಟ್ ತೊಗೊಂಡು ಈ ಸ್ಕ್ರೀನ್ ಶಾಟ್ನ ಒಂದು ಪ್ರಿಂಟೌಟ್ ತೆಗೆದ್ರೆ, ಪ್ರತಿಯೊಂದು ಮಗುವಿನ ಸ್ಕ್ರೀನ್ ಶಾಟ್ ಪ್ರಿಂಟೌಟ್ ತೆಗೆದು ನೀವು ಇಟ್ಕೋಬಹುದು. ಇಟ್ಕೊಂಡಾಗ ನಿಮಗೆ ಅಧಿಕಾರಿಗಳು ವಿಸಿಟ್ ಮಾಡಿದಾಗ ಆ ಸ್ಕ್ರೀನ್ ಶಾಟನ್ನು ನೀವು ಪ್ರಿಂಟ್ ಮಾಡಿದ್ದನ್ನು ಅವ್ರಿಗೆ ತೋರಿಸ್ಬೋದು. ಇದರ ಅರ್ಥ ಏನು ಅಂದರೆ ನೀವು ಕ್ವಿಜ್ ಮಾಡಿದ್ದೀರಾ, ಆನ್ಲೈನ್ ಕ್ವಿಜ್ ಮಕ್ಕಳಿಗೆ ಕೊಟ್ಟಿದ್ದೀರಾ ಅಂತ. ಸೊ ಇದು ನಿಮಗೆ ಅಫಿಷಿಯಲ್ ದಾಖಲೆಗೂ ಆಗುತ್ತೆ, ಜೊತೆಗೆ ನಿಮ್ಮ ಮಕ್ಕಳು ಕ್ವಿಜ್ ಮಾಡ್ತಾ ಇದ್ದಾರೆ, ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಕ್ವಿಜ್ ಮಾಡಿಕೊಂಡು ಅನ್ನೋದು ನೀವು ಅರ್ಥ ಮಾಡ್ಕೊಳ್ಳೋದಕ್ಕೂ ಅಥವಾ ನಿಮ್ಮ ಮಕ್ಕಳನ್ನ ಪರೀಕ್ಷೆ ಮಾಡೋದಕ್ಕೂ ಆಗುತ್ತೆ, ಜೊತೆಗೆ ನೀವು ಟೆಕ್ನಾಲಜಿಯನ್ನು ಯೂಸ್ ಮಾಡ್ದಂಗೂ ಆಗುತ್ತೆ. ಸೊ ಸ್ನೇಹಿತರೆ, ಇದು ನಿಮಗೆ ಆನ್ಲೈನ್ ಕ್ವಿಜನ್ನು ಹೇಗೆ ಉಪಯೋಗಿಸ್ಕೋಬೇಕು ಅನ್ನೋದು ಇವಾಗ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇದ್ರ ಜೊತೆ ಇನ್ನೊಂದು ಮುಖ್ಯವಾದ ವಿಷಯವನ್ನು ನಾನು ಚರ್ಚೆ ಮಾಡಬೇಕು. ಈ ಆನ್ಲೈನ್ ಕ್ವಿಜ್ಗೆ ನೀವು ಪ್ರಿಪೇರ್ ಆಗಬೇಕಲ್ವ, ಮೊದಲು ಪರೀಕ್ಷೆ ತೊಗೊಳೋಕ್ಕೂ ಮುಂಚೆ ನೀವು ಪ್ರಿಪೇರ್ ಆಗಬೇಕು. ಅದು ಪ್ರಿಪೇರ್ ಆಗೋದಕ್ಕೋಸ್ಕರ ನಿಮಗೆ ಮಟೀರಿಯಲ್ ಬೇಕು. ಆ ಮಟೀರಿಯಲ್ ಕೂಡ ನಾನು ತಯಾರು ಮಾಡಿದ್ದೀನಿ. ಆ ಮಟೀರಿಯಲ್ಗೆ ನಾನು ತೆಗೆದುಕೊಂಡಿರುವಂತಹ ಟಾಪಿಕ್ ಯಾವ್ಯಾವುದು ಅಂದರೆ, ನಿಮ್ಗೆ ಈಗಾಗಲೇ ನಾವು 1 ಮಾರ್ಕಿಗೆ ಯಾವ್ದು ಬರುತ್ತೆ, ಎಮ್ ಸಿ ಕ್ಯೂಗೆ ಯಾವ್ದು ಬರುತ್ತೆ ಅಂತ ಹಿಂದಿನ ವಿಡಿಯೋದಲ್ಲೆಲ್ಲ ಡಿಟೇಲ್ ಆಗಿ ಚರ್ಚೆ ಮಾಡಿದ್ದೀವಿ. ಆದ್ದರಿಂದ ನಾನು ಇಲ್ಲಿ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ ಮತ್ತೆ ಮೊದಲಿಂದ. ಸೊ ಟೋಟಲಿ ನಾನು ಒಂದು 7-8 ಪಾಠಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ಈ ಒಂದು ಅಂಕದ ಪ್ರಶ್ನೆಗಳಿಗೆ. ಟ್ರಯಾಂಗಲ್ಸ್ ಅಂದರೆ ತ್ರಿಭುಜಗಳು, ಸರ್ಕಲ್ಸ್ ಅಂದರೆ ವೃತ್ತಗಳು, ಆಮೇಲೆ ಕೋಆರ್ಡಿನೇಟ್ ಜಾಮೆಟ್ರಿ, ನಿರ್ದೇಶಾಂಕ ರೇಖಾಗಣಿತ, ಆಮೇಲೆ ರಿಯಲ್ ನಂಬರ್ಸ್ ವಾಸ್ತವ ಸಂಖ್ಯೆಗಳು, ಆಮೇಲೆ ಪೊಲಿನಾಮಿಯಲ್ಸ್ ಅಂದರೆ ಬಹುಪದೋಕ್ತಿಗಳು, ಈ ಇಷ್ಟು ಪಾಠಗಳನ್ನು ತಗೊಂಡು ಇವುಗಳ ಮೇಲೆ ನಾನು MCQs ಮತ್ತು ಒಂದು ಅಂಕದ ಪ್ರಶ್ನೆಗಳನ್ನೆಲ್ಲ ತಯಾರು ಮಾಡಿದ್ದೀನಿ. ಈ ಪ್ರಶ್ನೆಗಳನ್ನು ನೀವು ನೇರವಾಗಿ ಡೌನ್ಲೋಡ್ ಮಾಡ್ಕೋಬಹುದು. ಮೊದಲು ನನ್ನ ಸಿನ್ಸಿಯರ್ ರಿಕ್ವೆಸ್ಟ್ ಏನು ಅಂತ ಹೇಳಿದ್ರೆ, ತಕ್ಷಣ ಕ್ವಿಜ್ ತೊಗೋಬೇಡಿ, ನೋಡೋ ತಕ್ಷಣ ಕ್ಲಿಕ್ ಮಾಡಬೇಡಿ, ಅದನ್ನು ಹಾಗೆ ಬಿಟ್ಬಿಟ್ಟು ಅದರ ಕೆಳಗಡೆ ಇನ್ನೂ 2 ಸರ್ಕಲ್ಸ್ ಇದ್ದಾವೆ, ನಾನು ಯೂಸರ್ ಇಂಟರ್ಫೇಸಿಗೆ ಹೋಗಿ ನಿಮಗೆ ತೋರಿಸ್ತೀನಿ. ಯೂಸರ್ ಇಂಟರ್ಫೇಸಲ್ಲಿ ಎಸ್ ಈ ಯೂಸರ್ ಇಂಟರ್ಫೇಸಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಈ ಕ್ವಿಜ್ ಮಟೀರಿಯಲ್ ಬಿಟ್ಟು ಸ್ವಲ್ಪ ಡೌನಿಗೆ ಸ್ಕ್ರಾಲ್ ಮಾಡಿದ್ರೆ, ಫಾರ್ MCQs ಆ್ಯಂಡ್ 1 ಮಾರ್ಕ್ ಕ್ವೆಶನ್ಸ್ ವಿತ್ ಆನ್ಸರ್ಸ್ ಇನ್ ಕನ್ನಡ, ಇಲ್ಲಿ ಇನ್ ಇಂಗ್ಲೀಷ್ ಅಂತ ಮಾಡ್ಕೊಳ್ಳಿ, 2 ಇದೆ ಇದರಲ್ಲಿ ಇಂಗ್ಲೀಷ್. ಪ್ಲೀಸ್ ಡೌನ್ಲೋಡ್ ಮಟೀರಿಯಲ್ ಫ್ರಾಮ್ ಬಿಲೋ ಲಿಂಕ್ ಅಂತ ಇಲ್ಲಿ ಒಂದು ಲಿಂಕ್ ಇದೆ. ಸೊ ಈ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂದರೆ ನಿಮಗೆ ಇಂಗ್ಲೀಷಲ್ಲಿ ಮಟೀರಿಯಲು ಡೌನ್ಲೋಡ್ ಆಗುತ್ತೆ. ಅದ್ರ ಕೆಳಗಡೆ ಒಂದು ಸರ್ಕಲ್ ಇದೆ, ಇಲ್ಲಿ ಕನ್ನಡದಲ್ಲಿ ಬರೆದಿದ್ದೀನಿ. ಈ ಲಿಂಕ್ನ ಸಹಾಯದಿಂದ ಕನ್ನಡ ಬಹು ಆಯ್ಕೆ ಪ್ರಶ್ನೆಗಳು ಹಾಗೂ 1 ಅಂಕದ ಪ್ರಶ್ನೆಗಳಿಗೆ ಬೇಕಾಗುವ ಮಟೀರಿಯಲನ್ನು ಡೌನ್ಲೋಡ್ ಮಾಡಿಕೊಳ್ಳಿ, ಅದು ಕನ್ನಡದಲ್ಲಿ ಇರುತ್ತೆ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದರೆ ನಿಮಗೆ ಕನ್ನಡ ಮಟೀರಿಯಲು ಡೌನ್ಲೋಡ್ ಆಗುತ್ತೆ. ಸೊ ಸ್ನೇಹಿತರೆ, ನೀವು ಕನ್ನಡ ಮತ್ತು ಇಂಗ್ಲೀಷ್ ನಿಮ್ಗೆ ಯಾವುದು ಬೇಕು ಅನ್ನೋದನ್ನು ನೋಡಿಕೊಂಡು ಫಸ್ಟ್ ಮಟೀರಿಯಲನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಮಟೀರಿಯಲನ್ನು ಶಿಸ್ತಾಗಿ 1 ವಾರ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಪ್ರತಿಯೊಂದು ಪ್ರಶ್ನೆಗೆ ಸೊಲ್ಯೂಷನ್ ಇದೆ, 1 ಅಂಕದ ಪ್ರಶ್ನೆಗೆ ಅದೇ ಥರದ್ದು ಸ್ಯಾಂಪಲ್ ಪ್ರಶ್ನೆಗಳಿದ್ದಾವೆ, ಹೇಗೆ ಆಯ್ಕೆ ಮಾಡ್ಕೋಬೇಕು, ಹೇಗೆ ಬರೀಬೇಕು ಅನ್ನುವಂಥ ಎಲ್ಲ ಡೀಟೇಲ್ಸ್ ಕೂಡ ಅದರಲ್ಲಿದೆ. ಫುಲ್ಲು ತಯಾರಿ ಮಾಡ್ಕೊಂಡ ಮೇಲೆ ಕ್ವಿಜನ್ನು ಅಟೆಂಡ್ ಮಾಡಿ, ಅದರ ರಿಸಲ್ಟನ್ನು ನೀವು ತಗೊಳ್ಳಿ. ಈಗ ನಾನು ನಿಮಗೆ ಸ್ಯಾಂಪಲ್ ಮಟೀರಿಯಲ್ ಹೇಗಿದೆ ಅಂತ ತೋರಿಸೋದಕ್ಕೆ ಒಂದನ್ನು ನಾನು ನಿಮಗೆ ಡೌನ್ಲೋಡ್ ಮಾಡಿ ತೋರಿಸ್ತೀನಿ. ಸೊ ನಾನಿವಾಗ ಇಂಗ್ಲೀಷ್ ಮಟೀರಿಯಲ್ ಮೇಲೆ ಈ ರೀತಿ ಕ್ಲಿಕ್ ಮಾಡಿದೆ. ಕ್ಲಿಕ್ ಮಾಡಿದ ತಕ್ಷಣ ನಾನು ನನ್ನ ಡ್ರೈವಿಗೆ ಹೋಗ್ತೀನಿ. ಅಲ್ಲಿಂದ ನಿಮಗೆ ಈ ಥರ PDF ಫಾರ್ಮಲ್ಲಿರುವಂಥ ಮಟೀರಿಯಲು ನೀವು ನೋಡ್ತಾ ಇರ್ಬೋದು. 1 ಅಂಕದ ಪ್ರಶ್ನೆಗಳು, ಪ್ರತಿಯೊಂದು ಪ್ರಶ್ನೆಗೆ ಬೇಕಾದಲ್ಲಿ ಚಿತ್ರಗಳು, ಆಮೇಲೆ ಪೂರ್ತಿ ಘಟಕವನ್ನು ಓದಿ ಅದರಲ್ಲಿ ಅನಿವಾರ್ಯ ಕ್ವಶನ್ ಪೇಪರ್ ಸೆಟ್ ಮಾಡೋರು ಈ ಪ್ರಶ್ನೆಯನ್ನು ತಗೊಳ್ಳೇಬೇಕು, ಈ ಪ್ರಶ್ನೆಯನ್ನು ಬಿಟ್ಟು ಬೇರೆ ಪ್ರಶ್ನೆಯನ್ನು ಅವ್ರು ಸೆಲೆಕ್ಟ್ ಮಾಡಲೇಬಾರ್ದು ಅನ್ನುವಂತಹ ಅನಿವಾರ್ಯ ಪ್ರಶ್ನೆಗಳನ್ನು ಮಾತ್ರ ಹುಡುಕಿ ಅವುಗಳನ್ನು ಬಿಡಿಸೋದಕ್ಕೆ ಅತ್ಯಂತ ಸುಲಭ ವಿಧಾನವನ್ನು ಹುಡುಕಿ ನಂತರ ಆ ವಿಧಾನದಲ್ಲಿ ಪ್ರಶ್ನೆಯನ್ನು ಬಿಡಿಸಿ ಅದನ್ನು ಟೈಪ್ ಮಾಡಿ PDF-ಗೆ ಕನ್ವರ್ಟ್ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸ್ನೇಹಿತರೆ, ಇದ್ರ ಹಿಂದೆ ತುಂಬ ಕಷ್ಟಪಟ್ಟಿದ್ದೀನಿ. ಏನು ಅಂತ ಹೇಳಿದ್ರೆ, ಈ ಪ್ರಶ್ನೆ ನಿಮ್ಮ ಮಕ್ಕಳಿಗೂ ಮತ್ತು ನಿಮಗೂ ಉಪಯೋಗ ಆದರೆ ನನಗೆ ಇದಕ್ಕಿನ ಸಂತೋಷದ ವಿಚಾರ ಇನ್ನೊಂದಿಲ್ಲ. ಸೊ ಇದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ತೀರಾ, ಉಪಯೋಗಿಸ್ಕೊಳ್ತೀರಾ ಪ್ಲೀಸ್. ನಿಮಗೆ ನನ್ನ ಬಗ್ಗೆ ಮಾಡಿಕೊಟ್ಟಿದ್ದಾರೆ ಅಂತ ಸ್ವಲ್ಪ ಕನ್ಸರ್ನ್ ಏನಾದ್ರು ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಒಂದು ಲೈನ್ ಬರೀರಿ,
ಈ ಮಟೀರಿಯಲಲ್ಲಿ ಇನ್ನೂ ಏನಾದ್ರು ಬದಲಾವಣೆಗಳು ಆಗಬೇಕಾ ಅಂತ. ಏನು ಬದಲಾವಣೆಗಳು ಬೇಡ ಅಂದರೆ, ಓಕೆ ಮೇಡಮ್ ನಾನು ಡೌನ್ಲೋಡ್ ಮಾಡಿಕೊಂಡೆ ಅಂತ ಬರೆದ್ರೂ ಸಾಕು, ನನಗೆ ಒಂದು ಸಮಾಧಾನ ಆಗುತ್ತೆ, ನಮ್ಮ ಶಿಕ್ಷಕರು ಮತ್ತು ಮಕ್ಕಳು ನಾನು ಮಾಡಿರುವಂಥ ಮಟೀರಿಯಲನ್ನು ಉಪಯೋಗಿಸ್ಕೊತಾ ಇದ್ದಾರೆ ಅಂತ. ಇಲ್ಲ ಅಂತ ಹೇಳಿದ್ರೆ ನನ್ನ ಮಟೀರಿಯಲಲ್ಲಿ ನಾನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ನನಗೆ ಚಾನ್ಸೇ ಇಲ್ಲ. ನೀವು ಎಂಡ್ ಯೂಸರ್ಸ್, ನಿಮ್ಮ ಯೂಸಿಂಗ್ ಎಕ್ಸ್ಪೀರಿಯನ್ಸ್ ನನಗೆ ತುಂಬ ಕೌಂಟ್ ಆಗುತ್ತೆ. ಪ್ಲೀಸ್ ಇದನ್ನು ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಬರೀತೀರಾ ಅಂತ ನಾನು ನಂಬಿದ್ದೀನಿ. ಸೊ ಇದಿಷ್ಟು ಈ ಹೊತ್ತಿಗೆ. ನೀವು ಮಟೀರಿಯಲನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಕ್ವಿಝನ್ನು ಆನ್ಲೈನ್ ಕ್ವಿಝನ್ನು ತಗೊಳ್ಳಿ. ತೊಗೊಂಡ್ಮೇಲೆ ನಿಮ್ಮ ರಿಸಲ್ಟ್ ಕೂಡ ತಕ್ಷಣ ಬರುತ್ತೆ. ಇನ್ನೊಂದು ಟೀಚರ್ಗೆ ಕರೆಕ್ಷನ್ ಮಾಡಿ ಅದರದ್ದು ರಿಸಲ್ಟ್ ಕೊಡುವಷ್ಟು ಕೆಲಸ ಇಲ್ಲ, ಅದೊಂದು ಕೆಲಸ ಇದರಲ್ಲಿ ಕಮ್ಮಿಯಾಗಿದೆ. ಜೊತೆಗೆ ಏನಾದರೂ ಡೌಟ್ ಇದ್ದರೆ ನಾನು ಈ ವಿಡಿಯೋದಲ್ಲಿ ನನ್ನ ನಂಬರನ್ನು ಶೇರ್ ಮಾಡ್ತಾ ಇದ್ದೀನಿ ಇನ್ನೊಂದು ಸಲ. ಯಾಕೆ ಅಂದರೆ ಇದರಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕಾಗಲಿ ಆನ್ಲೈನ್ ಕ್ವಿಝಲ್ಲಾಗಲಿ ನಿಮಗೆ ಡೌಟ್ ಬರಬಹುದು ಅಂತ ನನ್ನ ಅನಿಸಿಕೆ. ಆದ್ದರಿಂದ ನನ್ನ ನಂಬರನ್ನು ಮತ್ತೆ ಕೊಡ್ತಾ ಇದ್ದೀನಿ, 9667070834. ಸೊ ಏನಾದ್ರೂ ಡೌಟ್ ಇದ್ದರೆ ಮರೀದಿರಾ ಈ ನಂಬರ್ಗೆ ಕಾಲ್ ಮಾಡಿ. ಕ್ವಿಝ್ ತೊಗೊಳ್ಳೋದ್ರಲ್ಲಿ ಆಗಿರ್ಬೋದು, ಮಟೀರಿಯಲನ್ನು ಡೌನ್ಲೋಡ್ ಮಾಡ್ಕೊಳ್ಳೋದ್ರಲ್ಲಿ ಆಗಿರ್ಬೋದು. ಸೊ ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು? ಇಷ್ಟ ಆಗಿದ್ರೆ ಥಮ್ಸ್ ಅಪ್ ಕೊಡಿ, ಫ್ರೆಂಡ್ ಜೊತೆ ಶೇರ್ ಮಾಡಿ, ಮತ್ತು ನನ್ನ ಅಪ್ಡೇಟನ್ನು ತಕ್ಷಣ ತೊಗೊಳ್ಳೋದಕ್ಕೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.